ನಮಸ್ಕಾರ ವೀಕ್ಷಕರೇ, ಮೂಗುವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್: ಜೆಡಿಎಸ್ನ ವಿವಿಧ ಹುದ್ದೆಗಳಲ್ಲಿ ಸಂಘಟನಾತ್ಮಕ ಕೆಲಸ ಮಾಡಿ ಪಕ್ಷದ ನಾಯಕರ ಗಮನ ಸೆಳೆದಿರುವ ತುಮಕೂರಿನ ಬೆಳ್ಳಿ ಲೋಕೇಶ್ ಅವರನ್ನ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಜೆಡಿಎಸ್ ಪಕ್ಷ ಸಂಘಟನೆ ಜೊತೆಗೆ ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿರುವ ತುಮಕೂರು ಬೆಳ್ಳಿ ಲೋಕೇಶ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕವಾಗಿದ್ದಾರೆ. ಇನ್ನು ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅವರು ಬೆಳ್ಳಿ ಲೋಕೇಶ್ ಅವರನ್ನು ನೇಮಕ ಮಾಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಬೇಕೆಂಬ ಸವಾಲಿನೊಂದಿಗೆ ಪಕ್ಷ ಸಂಘಟನಾ ಕಾರ್ಯ ಮಾಡುವುದಾಗಿ ಬೆಳ್ಳಿ ಲೋಕೇಶ್ ಅಮೋಘ್ಚಿವಿಗೆ ಪ್ರತಿಕ್ರಿಯೆ ನೀಡಿದರು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಎಚ್ ಡಿ ದೇವೇಗೌಡ ಜಿಯವ್ರನ್ನ ನೆನೆಸ್ಕೊಂಡು ಜಾತ್ಯತೀತ ಜನತಾದಳ ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ರೈತರ ಪರವಾಗಿ ಹೋರಾಟ ಮಾಡುವಂಥ ಈ ಪಕ್ಷ ಇದುವರೆಗೂ ಕೂಡ ರೈತರ ಪರ, ದೀನ ದಲಿತರ ಪರ, ಮಹಿಳೆಯರ ಪರ, ಹಿಂದುಳಿದವರ ಪರ ಹೋರಾಟವನ್ನು ಮಾಡ್ಕೊಂಡು ಬಂದಿರುವಂಥ ಪಕ್ಷದಲ್ಲಿ ನನ್ನನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿದಂಥ ರಾಜ್ಯ ಕಮಿಟಿ ಹಾಗೂ ನನ್ನನ್ನು ರಾಜ್ಯ ಕಮಿಟಿಗೆ ನನ್ನ ಹೆಸರನ್ನ ಕಳಿಸಿದಂಥ ಜಿಲ್ಲೆಯ ಎಲ್ಲ ಮುಖಂಡರುಗಳಿಗೂ ಕೂಡ ನಾನು ಗೌರವಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸೋಕ್ಕೆ ಇಚ್ಛಪಡ್ತೇನೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಹುದ್ದೆ ಭಾಳ ಜವಾಬ್ದಾರಿಯಾದಂಥ ಸ್ಥಾನ. ಪ್ರಮುಖವಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡೋದ್ರ ಜೊತೆ ನಾನಿರುವಂಥ ಜಿಲ್ಲೆ, ನಾನು ಕೆಲಸ ಮಾಡಿದಂಥ ಜಿಲ್ಲೆ, ನಾನು ಯುವ ಘಟಕನಾಗಿ ಕೆಲಸ ಮಾಡಿದಂಥ ಜಿಲ್ಲೆ, ನಾನು ರಾಜ್ಯ ಯುವ ಘಟಕನಾಗಿ ಈ ಊರಿಂದ ಪ್ರತಿನಿಧಿಸಿದ್ದು, ನನ್ನನ್ನು ಕೋಲಾರ ಅಬ್ಸರ್ವರ್ ಆಗಿ ಮಾಡಿದ್ದಂಥದ್ದು, ಮೂರು ಜಿಲ್ಲೆ ಸಂಚಾಲಕನಾಗಿ ಮಾಡಿದಂಥದ್ದು, ಪ್ರಸ್ತುತ ನಗರಾಧ್ಯಕ್ಷನಾಗಿ ಸೇವೆ ಮಾಡ್ತಾ ಇರೋ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದರೆ ಚುನಾವಣೆ ವರ್ಷ ಬಂದಿರೋದ್ರಿಂದ ಭಾಳ ಜವಾಬ್ದಾರಿ ಜಾಸ್ತಿ ಇದೆ. 11 ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲೋದಕ್ಕೆ ಸಂಪೂರ್ಣವಾದಂಥ ಪಕ್ಷ ಸಂಘಟನೆಯಲ್ಲಿ ನಾನು ತೊಡಗಿಸ್ಕೊಂಡು ಪಕ್ಷಕ್ಕೆ ಚೈತನ್ಯವನ್ನು ತುಂಬುವುದರಲ್ಲಿ ನನ್ನ ಪಾತ್ರನೂ ಇರಲಿ ಅನ್ನೋದರಲ್ಲಿ ಹಗಲು ರಾತ್ರಿ ಯಾವತ್ತೇ ಡಿಸೆಂಬರ್ ಚುನಾವಣೆ ಬರ್ಬೋದು, ಜನವರಿಗೆ ಬರ್ಬೋದು, ಮ್ಯಾಂಡೇಟ್ರಿಯಾಗಿ ಮೇಗೆ ಬರ್ಬೋದು, ನಾವು ಅದಕ್ಕೆ ಸನ್ನದ್ಧರಾಗ್ತಾ ಇದ್ದೇವೆ. ಈ ಕೊಟ್ಟಿರೋಂಥ ಜವಾಬ್ದಾರಿಯನ್ನು ಪಕ್ಷದ 11 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಸಂಘಟನೆಯನ್ನು ಮಾಡಿ 11 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಜಾತ್ಯತೀತ ಜನತಾ ದಳ ಗೆಲ್ಲೋದಕ್ಕೆ ಸತಪ್ರಯತ್ನ ಮಾಡ್ತೀನಿ ಅಂತ ನಾನಂತೂ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಈಗ ಕಳೆದ ಬಾರಿ ನೀವು ತುಮಕೂರು ನಗರ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಿರಿ ಜೆಡಿಎಸ್ಸಿಂದ, ಈ ಸರಿ ಏನು ಪ್ರಯತ್ನ ಮಾಡ್ತಿದ್ದೀರಾ? ಹೌದು, ಕಳೆದ ಬಾರಿ ನಮ್ಮ ಜಾತ್ಯತೀತ ಜನತಾ ದಳದ ಸರ್ವೋಚ್ಚ ನಾಯಕರಾದಂಥ ಕುಮಾರಣ್ಣ ಏನು ಹೇಳಿದ್ರು, ಕಳೆದ ಬಾರಿ 38,000 ಚಿಲ್ಲರೆ ತೊಗೊಂಡಿದ್ದಾರೆ ಗೋವಿಂದರಾಜ್ ಅವರು, ಅವರು ಹಿಂದುಳಿದ ವರ್ಗ ಕೂಡದಲ್ಲಿದ್ದಾರೆ, ಹಾಗಾಗಿ ಈ ಸಲನೂ ಕೂಡ ಅವ್ರಿಗೆ ಹತ್ತಿರದಲ್ಲಿ ಬಂದು ಸೋತಿದ್ದಾರೆ, ಅನುಕೂಲ ಆಗಲಿ ಅನ್ನೋ ಥರದಲ್ಲಿ ಮಾಡಿದ್ದು. ಹಾಗಾಗಿ ಹಲವಾರು ತೊಡಕುಗಳು ಯಾವ್ಯಾವುದೋ ಇನ್ಸಿಡೆಂಟ್ಸಿಂದ ಕಾರಣಾಂತರದಿಂದ ಗೆಲ್ಲಕ್ಕಾಗಲಿಲ್ಲ. ಆದರೆ ಈ ಸಲ ಪ್ರಸ್ತುತ ನಾನು ನಗರಾಧ್ಯಕ್ಷನಾಗಿ ಕೆಲಸ ಮಾಡಿ 35 ವಾರ್ಡಲ್ಲಿ ಭಾಳ ಜನಗಳಿಗೆ ಪರಿಚಯಸ್ಥನಾಗಿದ್ದೇನೆ, ಜೊತೆಗೆ ಸಮಾಜ ಸೇವೆ ಮಾಡ್ತಾ ಬಂದಿದ್ದೇನೆ. ಕೋವಿಡ್ ಸಂದರ್ಭದಲ್ಲಿ ಪಕ್ಷದ ಆದೇಶ ಮತ್ತು ಎಲ್ಲ ನಾಯಕರುಗಳ ಜೊತೆಗೂಡಿ 32 ದಿವಸ 7,000-8,000 ಊಟದ ಪ್ಯಾಕೆಟ್ ಮಾಡಿ ಕೋವಿಡ್ ಸಂದರ್ಭದಲ್ಲಿ ಮನೆ ಬಾಗಿಲಿಗೆ ಊಟ ತಲುಪಿಸುವಂಥ ಕೆಲಸ ಮಾಡಿದ್ದೇವೆ. ವೈಯಕ್ತಿಕವಾದಂಥ ಸೇವೆ ಬ್ಲಡ್ ಬ್ಯಾಂಕಲ್ಲಿ ಕೆಲಸ ಮಾಡೋದಿರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಮತ್ತು ಕೋವಿಡ್ ಒಂದು ಲ್ಯಾಬನ್ನು ತೆರೆದು ಕಷ್ಟದ ಕಾಲದಲ್ಲಿ ಸಾರ್ವಜನಿಕರಿಗೆ ಹೆಲ್ಪ್ ಮಾಡುವಂಥ ಕೆಲಸ ಮಾಡಿದ್ದೇನೆ. ನಾನೂ ಕೂಡ ಜನಸಾಮಾನ್ಯರ ಮಧ್ಯೆ ಇದ್ದೀನಿ, ಒಬ್ಬ ಯುವಕ ಇದ್ದೇನೆ. ಹಾಗೆ ತುಮಕೂರು ನಗರದಲ್ಲಿ ಯಾವತ್ತೂ ಕೂಡ ನಮ್ಮ ಸಮಾಜಕ್ಕೆ, ಒಕ್ಕಲಿಗರ ಸಮಾಜಕ್ಕೆ ಟಿಕೆಟ್ ಕೊಟ್ಟೇ ಇಲ್ಲ. ನಾವು 35,000 ಮೀರಿದಂಥ ವೋಟರ್ಸ್ ಇರೋದರಿಂದ ನಮ್ಮ ಸಮಾಜ ಈ ಅಲ್ಪಸಂಖ್ಯಾತರ ಜೊತೆ ಇರ್ಬೋದು, ಮೇಲ್ವರ್ಗದವ್ರ ಹತ್ರ ಇರ್ಬೋದು, ದೀನ ದಲಿತರ ಜೊತೆಗಿರ್ಬೋದು, ಮಹಿಳೆಯರ ಮೀಸಲಾತಿ ಕೊಟ್ಟಂಥ ವಿಚಾರ ದೇವೇಗೌಡರು ಕೊಟ್ಟಿರುವಂಥ ಸೇವೆ, ಅಲ್ಪಸಂಖ್ಯಾತರು ಕೊಟ್ಟಂಥ ಇದನ್ನೆಲ್ಲ ಕೂಡ ನೆನೆಸ್ಕೊಂಡು ನಮ್ಮ ಸಮಾಜ ಹಿಂದುಳಿದವ್ರ ಜೊತೆ ಎಲ್ಲ ಕೂಡ ಸೌಜನ್ಯವಾಗಿ ಸಹಬಾಳ್ವೆಯಿಂದ ಬಾಳ್ತಾ ಇರೋದ್ರಿಂದ ನಮ್ಮ ಸಮಾಜಕ್ಕೊಂದು ಅವಕಾಶ ಕೊಡಿ, ನಾನು ಗೆದ್ದು ಬರ್ತೀನಿ, ಕುಮಾರಣ್ಣನ ಕೈ ಬಲಪಡಿಸ್ತೀನಿ. ಜೊತೆಗೆ ಇಲ್ಲಿ ಪ್ರಸ್ತುತ ಪಕ್ಷಕ್ಕೆ ದುಡಿದಂಥ ಕಾರ್ಯಕರ್ತನ ಗುರುತಿಸೋದ್ರಿಂದ ಎಲ್ಲ 11 ಕ್ಷೇತ್ರಕ್ಕೂ ಕೂಡ ಅದು ಇಂಪ್ಲಿಯನ್ಸ್ ಆಗುತ್ತೆ. ಮತ್ತು ನಾನು ಇಡೀ ತುಮಕೂರು ಜಿಲ್ಲೆಯಲ್ಲಿ ನೌಕರನಾಗಿ ಸರ್ಕಾರಿ ಇಲಾಖೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುವಾಗ ಆರೋಗ್ಯ ಶಿಬಿರಗಳು, ರಕ್ತದಾನ ಶಿಬಿರಗಳು ಮಾಡಿಕೊಂಡು ನನ್ನ ವೈಯಕ್ತಿಕವಾದಂಥ ಬ್ಲಡ್ ಬ್ಯಾಂಕಿಂದ ಫ್ರೀ ಬ್ಲಡ್ ಗ್ರೂಪ್ ಅನ್ನು 400,000 ಜನಕ್ಕೆ ಫ್ರೀ ಮಾಡಿದ್ದೀವಿ. ಇದೆಲ್ಲ ಇಂಪ್ಲಿಯನ್ಸ್ ಆಗುತ್ತೆ ಪಕ್ಷಕ್ಕೆ. ಹಾಗಾಗಿ ನನಗೆ ಕೊಡಿ, ನಾನು ಗೆದ್ದು ಬರ್ತೀನಿ, ಪಕ್ಷಕ್ಕೆ ಸಂಘಟನೆ ಮಾಡಿ ಕೆಲಸ ಮಾಡ್ತೀನಿ ಅಂತ ಕೂಡ ಹೇಳಿದ್ದೀನಿ. ಕೊಡ್ತಾರೆ ಅನ್ನೋ ಆಶಾಭಾವನೆ ಇದೆ. ಇದನ್ನು ಮೀರಿ ಪಕ್ಷ ತಗೊಳ್ಳೋ ನಿರ್ಧಾರಕ್ಕೆ ನಾನು ಬದ್ಧನಿದ್ದೇನೆ. ಒಟ್ಟಿನಲ್ಲಿ ಜಾತ್ಯತೀತ ಜನತಾದಳ 11 ಕ್ಷೇತ್ರದಲ್ಲೂ ಗೆಲ್ಲಬೇಕು,
ಮೂರನೇ ಮಾಡಿಲಿ ಎಚ್ ಡಿ ಕುಮಾರಣ್ಣ ಸಿ ಎಂ ಆಗಿ ರೈತರ ದೀನದಲಿತರ ಸೇವೆ ಮಾಡೋದಕ್ಕೆ ನಮ್ಮ ಏನಾದರೂ ಕಾಣಿಕೆ ನೀಡಬೇಕು ಅನ್ನೋ ಅಭಿಲಾಷೆ ನಂದಿದೆ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ಜಿಲ್ಲಾ ಯುವ ಘಟಕ ಅಧ್ಯಕ್ಷರು ತುಮಕೂರು ನಗರ ಘಟಕದ ಅಧ್ಯಕ್ಷರು ಸೇರಿದಂತೆ ವಿವಿಧ ಸ್ಥಾನಗಳಲ್ಲಿ ಸೇವೆ ಸಲ್ಲಿಸಿರುವ ಬೆಳ್ಳಿ ಲೋಕೇಶ್ ಈ ಬಾರಿ ತುಮಕೂರು ನಗರದ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಕ್ಯಾಮೆರಾ ಪರ್ಸನ್ ಚೇತನ್ರೊಂದಿಗೆ ಮಣೇರಾಜು ಅಮೋಕ್ ಟಿವಿ ತುಮಕೂರು ಅನುದಾನಿತ ಶಾಲೆ ಮತ್ತು ಕಾಲೇಜಿನ ಶಿಕ್ಷಕರು ಮತ್ತು ಸಿಬ್ಬಂದಿಗೆ ಸಂಬಳ ಮತ್ತಿತರ ರೀತಿಯಲ್ಲಿ ತೊಂದರೆ ಮಾಡಿದರೆ ಅಂತಹ ಶಿಕ್ಷಣ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನ ಆಗುವುದಾಗಿ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಸರ್ಕಾರಿ ಮುಖ್ಯ ಸಚೇತಕ ಡಾಕ್ಟರ್ ವೈ ಎ ನಾರಾಯಣ ಸ್ವಾಮಿರವರು ಎಚ್ಚರಿಕೆ ನೀಡಿದರು ತುಮಕೂರಿನಲ್ಲಿ ಜಿಲ್ಲಾ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ಬೋಧಕ ಮತ್ತು ಬೋಧಕೇತರ ನೌಕರರ ಸಂಘದ ಶೈಕ್ಷಣಿಕ ಕಾರ್ಯಾಗಾರ ಕಾರ್ಯಕ್ರಮ ಉದ್ಘಾಟಿಸಿ ವೈ ಎ ನಾರಾಯಣ ಸ್ವಾಮಿ ಮಾತನಾಡಿದರು ಕಳೆದ 17 ವರ್ಷಗಳಿಂದ ತಾವು ಅನುದಾನಿತ ಶಾಲೆ ಮತ್ತು ಕಾಲೇಜುಗಳಲ್ಲಿನ ಸಮಸ್ಯೆಗಳ ನಿವಾರಣೆಗಾಗಿ ನಿರಂತರವಾಗಿ ಶ್ರಮಿಸುತ್ತಲೇ ಬಂದಿದ್ದಾಗಿ ನಾರಾಯಣ ಸ್ವಾಮಿ ಹೇಳಿದರು ಸರ್ಕಾರದವರು ಏನೋ ಗ್ರಾಂಟ್ ಮಾಡ್ಕೊಂಡು ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಆದರೆ ಏಡೆಡ್ ಅವರ ಸಮಸ್ಯೆಗಳು ಒಂಥರ ಈ ಮಲತಾಯಿ ಧೋರಣೆ ಅನ್ನುವ ವ್ಯವಸ್ಥೆ ಈ ಅಧಿಕಾರಿ ಶಾಹಿಯಲ್ಲಿ ಮುಂದುವರ್ಕೊಂಡು ಬರ್ತದೆ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕಾಗಿದೆ ಖಾಸಗಿ ಶಿಕ್ಷಣ ಸಮಸ್ಯೆಗಳು ಇಲ್ಲದೆ ಇದ್ದಿದ್ರೆ ಇವತ್ತು ಏನು ನಾವು ಬಹಳ ಜಂಬದಿಂದ ಕೊಚ್ಚಿಕೊಳ್ತಾ ಇದ್ದೇವೆ ಜ್ಞಾನದ ಯುಗ ಜ್ಞಾನದ ರಾಜ್ಯ ಜ್ಞಾನದ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ಅನ್ನುವ ನಾವು ಇವತ್ತು ನಾವು ಅದನ್ನು ಹೋಗಲಿಕ್ಕೆ ಮಾಡ್ಕೊಳ್ತಿಲ್ಲ ಕರ್ನಾಟಕ ರಾಜ್ಯ ಈ ಜ್ಞಾನ ಸಂಪತ್ತು ಸಿಗಕ್ಕೆ ಸಾಧ್ಯನೇ ಇರಲಿಲ್ಲ ಅದೇನಾದರೂ ಸಿಕ್ಕಿದ್ರೆ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಂದ ಅನ್ನೋದನ್ನು ನಾವು ಯಾರು ಮರೆಯಕ್ಕೆ ಸಾಧ್ಯ ಇಲ್ಲ ಸ್ವಾತಂತ್ರ್ಯ ಪೂರ್ವದಿಂದ ಸ್ವಾತಂತ್ರ್ಯ ಬಂದ ನಂತರ ಇವಾಗ ಸರ್ಕಾರಕ್ಕೆ ಕಾಸ್ಟ್ ಜಾಸ್ತಿ ಬರ್ತಾ ಇದೆ ಜಿಡಿಪಿ ಜಾಸ್ತಿ ಆಗಿದೆ ವ್ಯವಸ್ಥೆ ಬೆಳೆದಿದೆ ಹಾಗಾಗಿ ಎಲ್ಲ ಕಡೆ ಸರ್ಕಾರಿ ಶಾಲಾ ಕಾಲೇಜು ಮಾಡ್ತಾ ಇದ್ದೀವಿ ಇನ್ನು ಅನುದಾನಿತ ಶಾಲೆ ಮತ್ತು ಕಾಲೇಜುಗಳಿಗೆ ಸೌಲಭ್ಯ ಒದಗಿಸುವಲ್ಲಿ ಅಧಿಕಾರಿಗಳು ಮಲತಾಯಿ ಧೋರಣೆ ಅನುಸರಿಸುತ್ತಲೇ ಬಂದಿದ್ದಾರೆಂದು ಹೇಳಿ ಇಂತಹ ಶಿಕ್ಷಣ ಅಧಿಕಾರಿಗಳಿಗೆ ತಕ್ಕ ಶಾಸ್ತಿ ಮಾಡುತ್ತಿರುವುದಾಗಿ ನಾರಾಯಣಸ್ವಾಮಿ ತಿಳಿಸಿದರು ವಿಧಾನ ಪರಿಷತ್ತು ಸದಸ್ಯ ಚಿದಾನಂದರವರು ಸಂಘದವರು ನೀಡಿದ ಬೇಡಿಕೆಗಳ ಮನವಿಯನ್ನು ಹಂತ ಹಂತವಾಗಿ ನಿವಾರಿಸುವುದಾಗಿ ಭರವಸೆ ನೀಡಿದರು ಇನ್ನು ಶಿಕ್ಷಕರಿಗೆ ವಿದೇಶದಲ್ಲಿ ಉತ್ತಮ ಸ್ಥಾನಮಾನ ದೊರಕುತ್ತಿದೆ ಆದರೆ ಇಲ್ಲಿ ಶಿಕ್ಷಕರಿಗೆ ಸ್ಥಾನಮಾನ ದೊರೆಯುತ್ತಿಲ್ಲವೆಂದು ಹೇಳಿದರು ಹಂಚಿಕೊಂಡಿದ್ದಾಗಿದೆ ಅಧ್ಯಕ್ಷರು ನಾನು ಕೂಡ ಶಾಸಕನಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಆಯ್ಕೆಯಾದ ನಂತರ ಒಂದೊಂದಾಗಿ ಸಮಸ್ಯೆಗಳ ಪರಿಚಯ ಆಗ್ತಾ ಇದೆ ಆದರೆ ನಾನಾಗಲಿ ನಾರಾಯಣ ಸ್ವಾಮಿಯವರಾಗಲಿ ಸಮಸ್ಯೆಯ ಒಂದು ಭಾಗ ಆಗದೆ ನಾವು ಸಮಸ್ಯೆಗೆ ಒಂದು ಪರಿಹಾರ ಅಥವಾ ಸೊಲ್ಯೂಷನ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಆ ರೀತಿಯಲ್ಲಿ ಈಗಾಗಲೇ ನಮ್ಮ ಸರ್ಕಾರದಲ್ಲಿ ನಮ್ಮ ನನಗಿಂತ ಹೆಚ್ಚಾಗಿ ನಾರಾಯಣ ಸ್ವಾಮಿ ಅವರೆಲ್ಲ ಹೇಳ್ತಾರೆ ಸರ್ಕಾರದ ಹಂತದಲ್ಲಿ ಸರ್ಕಾರ ಯಾವ ರೀತಿ ಶೈಕ್ಷಣಿಕ ವ್ಯವಸ್ಥೆಗೆ ಪೂರಕವಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಂಸ್ಥೆಗಳಿಗೆ ಶಿಕ್ಷಕರಿಗೆ ಉಪನ್ಯಾಸಕರುಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಾರಾಯಣ ಸ್ವಾಮಿ ಅವರು ಮಾತಾಡಬೇಕಾದ್ರೆ ಹೇಳ್ತಾರೆ ಆದ್ರೆ ಇವೆಲ್ಲ ನೋವುಗಳ ಬಗ್ಗೆ ಕೂಡ ಖಂಡಿತ ಒಂದನ್ನಂತೂ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ನೀವೆಲ್ಲ ಈ ಸಮಾಜದ ಒಂದು ದೊಡ್ಡ ಸೇವಾ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಶಿಕ್ಷಕರು ಉಪನ್ಯಾಸಕರು ಅಂತ ಹೇಳಿದ್ರೆ ಪದವಿ ಪೂರ್ವ ಹಂತದವರೆಗೆ 12ನೇ ತರಗತಿವರೆಗೆ ಶಾಲಾ ಶಿಕ್ಷಣ ಅಂತ ಏನು ಕರಿತೀವಿ ನಾವು ಹೊಸ ಶಿಕ್ಷಣ ನೀತಿ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಆ ಗಡಿಯಲ್ಲಿ ನಾವೆಲ್ಲ ಏನು ಕೆಲಸ ಮಾಡ್ತಿದ್ದೀವಿ ಇದೊಂದು ಬಹಳ ಮಹತ್ತರವಾದಂತಹ ಕೆಲಸ ಇನ್ನು ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಕೃಷ್ಣಮೂರ್ತಿರವರು ವಿವಿಧ ಬೇಡಿಕೆಗಳ ಪತ್ರವನ್ನು ನಾರಾಯಣ ಸ್ವಾಮಿರವರಿಗೆ ನೀಡಿದರು ಇದೇ ವೇಳೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಹಾಗೂ ನಿವೃತ್ತ ಶಿಕ್ಷಕರನ್ನು ಗೌರವಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಗಂಗಾಧರ್ ಜಿಲ್ಲಾ ಕಸಾಪ ಅಧ್ಯಕ್ಷ ಸಿದ್ದಲಿಂಗಪ್ಪ ಜಿಲ್ಲಾ ಪ್ರಾಚಾರ್ಯರ ಸಂಘದ ಅಧ್ಯಕ್ಷ ಲಿಂಗದೇವರು ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ದೈಹಿಕ ಶಿಕ್ಷಣ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಟಿಆರ್ ಬಸವರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು ಕ್ಯಾಮೆರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತುಮಕೂರಿನ ಶಿರಾಗೇಟ್ನ ಕೋಡಿಹಳ್ಳದ ಬಳಿ ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯ ನಾಮಫಲಕವನ್ನು ಅನಾವರಣಗೊಳಿಸಲಾಯಿತು ಈ ಭಾಗದ ಪಾಲಿಕೆ ಸದಸ್ಯ ಲಕ್ಷ್ಮೀ ನರಸಿಂಹರಾಜ್ ನಾಮಫಲಕವನ್ನು ಉದ್ಘಾಟಿಸಿದರು
विभाग पालिके सदस्य लक्ष्मी नरसिंहराज नामफलक उद्घाटन लक्ष्मी नरसिंहराज कल 20 वर्ष समाज मुख्य वाहिनी के तरह के निवास संघटने ಅವರಿಗೆ ನ್ಯಾಯಯುತವಾಗಿ ಸಿಗಬೇಕಾಗಿರತಕ್ಕಂತ ಏನು ನಿವೇಶನಗಳು ಇರಬಹುದು ಅಥವಾ ವಸತಿ ಇತರ ಸೌಲಭ್ಯಗಳು ಇರಬಹುದು ಅದನ್ನ ಕೇಳಲಿಕ್ಕೆ ಹೊರಟಿದ್ದಾರೆ ಇದಕ್ಕೆ ಬೆಂಬಲವಾಗಿ ಸ್ಲಮ್ ಆಂದೋಲನದ ಒಂದು ಜಿಲ್ಲಾ ಘಟಕ ರಾಜ್ಯ ಘಟಕದ ಮುಖಂಡರು ಆದಂತ ನರಸಿಂಹಮೂರ್ತನ ಅವರು ಬೆಂಬಲ ಕೊಟ್ಟು ಅವರಿಗೆ ಸಹಕಾರಿಯಾಗಿ ಎಂಎಲ್ಎ ಇರಬಹುದು ಮತ್ತೆ ಎಲ್ಲ ಜಿಲ್ಲಾಡಳಿತದ ಅನ್ನ ಸಂಪರ್ಕ ಮಾಡಿ ಇವರ ಪರವಾಗಿ ಹೋರಾಟ ಮಾಡುತ್ತಿದ್ದಾರೆ ಈ ಹೋರಾಟಕ್ಕೆ ನಾನು ಕೂಡ ನನ್ನ ಈ ಭಾಗದ ಶಿರಾಗೆಟ್ಟಿನ ಕೋಡಿಹಳ್ಳದ ಭಾಗದ ಆಗಿರೋದ್ರಿಂದ ನಾನು ಒಬ್ಬ ಕಾರ್ಪೊರೇಟರ್ ಆಗಿ ಸಹಕರಿಸತಕ್ಕಂತದ್ದು ನನ್ನ ಧರ್ಮ ಹಾಗಾಗಿ ನಾನು ಕೂಡ ಇವರ ಹೋರಾಟಕ್ಕೆ ಕೈ ಜೋಡುತ್ತೇನೆ ಅಂತ ಹೇಳ್ತಾ ನನಗೆ ಎಲ್ಲರೂ ಮಾತಾಡುವ ಅವಕಾಶ ಮಾಡಿಕೊಟ್ಟಂತ ಇಂಥ ಸಂಘ ಒಳ್ಳೆ ಒಳ್ಳೆ ಕೆಲಸ ಮಾಡಲಿ ಇವರು ಅಂತ ಕೂಡ ಇವರಿಗೆಲ್ಲರಿಗೂ ಕೂಡ ನಾನು ಕೇಳ್ಕೊಳ್ತಾ ನನ್ನ ಎರಡು ಮಾತಾಡುವ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ಹೇಳ್ಬೇಕು ಮಳೆಯಿಂದ ಸಾಕಷ್ಟು ತೊಂದರೆಗೆ ಒಳಗಾಗಿರುವ ಇಲ್ಲಿನ 35 ಕುಟುಂಬಗಳಿಗೆ ಜಿಲ್ಲಾಡಳಿತ ಪುನರ್ವಸತಿ ಕಲ್ಪಿಸಿದೆ ಎಂದರು. ಸ್ಲಮ್ ಜನಾಂದೋಲನದ ಕರ್ನಾಟಕದ ಸಂಚಾಲಕ ಎನ್ ನರಸಿಂಹಮೂರ್ತಿ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರ್ತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕಾಲೇಜುಗಳಲ್ಲಿ ಮೂಲಭೂತ ಸೌಲಭ್ಯ ಒದಗಿಸದೆ ಜಿಲ್ಲೆಯ ಶೈಕ್ಷಣಿಕ ಮಟ್ಟ ಕುಸಿಯಲು ತುಮಕೂರು ವಿಶ್ವವಿದ್ಯಾಲಯದ ನಿರ್ಲಕ್ಷ್ಯವೇ ಕಾರಣ ಎಂದು ತುಮಕೂರಿನಲ್ಲಿ ಎನ್ಎಸ್ಯುಐ ಆಪಾದಿಸಿದೆ. ಕಾಂಗ್ರೆಸ್ ಪಕ್ಷದ ವಿದ್ಯಾರ್ಥಿ ಘಟಕ ಎನ್ಎಸ್ಯುಐನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹೇಮಂತ್ ಮಾತನಾಡಿ, ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾತನಾಡಿ, ತುಮಕೂರು ವಿಶ್ವವಿದ್ಯಾಲಯ ವ್ಯಾಪ್ತಿಯ ಕಾಲೇಜುಗಳಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ, ಗುಣಮಟ್ಟದ ಬೋಧನೆಯ ಅಧ್ಯಾಪಕ ವೃಂದವಿಲ್ಲ, ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿಲ್ಲ ಎಂದರು. ಪಠ್ಯಕ್ರಮ ಪೂರ್ಣಗೊಳಿಸದೆ ಪರೀಕ್ಷೆ ಆರಂಭ ಮಾಡಬಾರದು, ಹೆಚ್ಚಳ ಮಾಡಿರುವ ಪ್ರವೇಶ ಶುಲ್ಕವನ್ನು ವಾಪಸ್ ಪಡೆಯಬೇಕು, ಸಮರ್ಪಕವಾಗಿ ವಿದ್ಯಾರ್ಥಿ ವೇತನ ನೀಡಬೇಕು ಎಂದು ಒತ್ತಾಯಿಸಿದರು. ಗುಣಮಟ್ಟದ ಬೋಧನೆ, ಬಡ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಉತ್ತಮವಾದ ಆಡಳಿತ ವ್ಯವಸ್ಥೆ ಇರಬೇಕು. ಆದರೆ ಇವತ್ತು ಯಾವುದೋ ತುಮಕೂರು ಯೂನಿವರ್ಸಿಟಿಯಲ್ಲಿ ಕಾಣಿಸ್ತಿಲ್ಲ. ಎಲ್ಲ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳಲ್ಲಿ ಶಿಕ್ಷಕರ ನೇಮಕಾತಿ ಇಲ್ಲ, ಇದರಿಂದ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತಿದೆ. ಇನ್ನು ಈ ಸಮಸ್ಯೆ ನಿವಾರಣೆಗೆ ವಿಶ್ವವಿದ್ಯಾಲಯ ಕ್ರಮ ತೆಗೆದುಕೊಳ್ಳದಿದ್ದರೆ ಎನ್ಎಸ್ಯುಐ ಹೋರಾಟ ನಡೆಯುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ವೇಳೆಯಲ್ಲಿ ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ಅಮಾನುಲ್ಲಾ ಖಾನ್, ಉಪಾಧ್ಯಕ್ಷ ಚಂದನ್ ಗೌಡ, ನಗರ ಅಧ್ಯಕ್ಷ ವಿಘ್ನೇಶ್ ಹಾಜರಿದ್ದರು. ಮಣೆರಾಜು, ಅಮೋಕ್ ಟಿವಿ, ತುಮಕೂರು. ವಿಶ್ವ ಹೃದಯ ದಿನಾಚರಣೆಯನ್ನ ಶ್ರೀದೇವಿ ಕಾಲೇಜು ವತಿಯಿಂದ ಮ್ಯಾರಥಾನ್ ನಡಿಗೆ ನಡೆಸಿ ಜನರಿಗೆ ಹೃದಯದ ಬಗ್ಗೆ ಅರಿವು ಮೂಡಿಸಿದರು. ತುಮಕೂರು ನಗರದ ಶಿರಾ ರಸ್ತೆಯ ಶ್ರೀದೇವಿ ಕಾಲೇಜು ವತಿಯಿಂದ ವಿಶ್ವ ಹೃದಯ ದಿನದ ಅಂಗವಾಗಿ ಮ್ಯಾರಥಾನ್ಗೆ ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ಚಾಲನೆ ನೀಡಿದ ನಂತರ ಕಾಲ್ನಡಿಗೆ ಮುಖಾಂತರ ಎಂಜಿ ರಸ್ತೆ, ಅಶೋಕ ರಸ್ತೆಯ ಮುಖಾಂತರ ಟೌನ್ ಹಾಲ್ ತಲುಪಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್, ಹೃದಯ ರೋಗ ಸಾಮಾನ್ಯವಾಗಿ ಎಲ್ಲ ವಯೋಮಿತಿಯಲ್ಲೂ ಕಾಣುತ್ತಿದ್ದು ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ವಿಶ್ವ ಹೃದಯ ದಿನದ ಅಂಗವಾಗಿ ಶ್ರೀದೇವಿ ಆಸ್ಪತ್ರೆಯ ವತಿಯಿಂದ ಉಚಿತ ತಪಾಸಣೆ ಹಾಗೂ ಚಿಕಿತ್ಸೆ ಏರ್ಪಡಿಸಿದ್ದು ಇದರ ಪ್ರಯೋಜನ ಸಾರ್ವಜನಿಕರು ಪಡೆದುಕೊಳ್ಬೇಕು ಎಂದರು. ಇಂದು ಜಾಗತಿಕ ಹೃದಯ ದಿನವನ್ನಾಗಿ ಜಗತ್ತಿನಾದ್ಯಂತ ಆಚರಿಸುತ್ತಿದ್ದೇವೆ. ತುಮಕೂರಿನಲ್ಲಿ ಸಹಿತ ಶ್ರೀದೇವಿ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆ ವತಿಯಿಂದ ಅಲ್ಲಿ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಮತ್ತು ಸ್ನೇಹಿತರೆಲ್ಲ ಸೇರಿ ವಿಶ್ವ ಹೃದಯ ದಿನದ ಆಚರಣೆ ಅಂಗವಾಗಿ ಅಮಾನ್ಕೆರೆಯಿಂದ ತುಮಕೂರಿನ ಟೌನ್ ಹಾಲ್ ಸರ್ಕಲ್ಲು ಎಮ್ ಜಿ ರೋಡು ಮೂಲಕವಾಗಿ ಒಂದು ಹೃದಯ ಕಾಯಿಲೆಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸಲಿಕ್ಕೆ ವಾಕ್ಥಾನ್ ಮಾಡಿದ್ದೇವೆ. ಪ್ರಿನ್ಸಿಪಾಲ್ಗಳು, ಶಿಕ್ಷಕರು ಹಾಗೆ ವಿದ್ಯಾರ್ಥಿಗಳು ಮತ್ತು ಹಿತೈಷಿಗಳು, ಸಿಬ್ಬಂದಿ ವರ್ಗ ಎಲ್ಲರೂ
ಸಕ್ರಿಯವಾಗಿ ಭಾಗವಹಿಸಿ ಈ ದಿನವನ್ನು ಉತ್ಸವವಾಗಿ ಆಚರಿಸಿದ್ದೇವೆ. ಮುಖ್ಯವಾಗಿ ಅನೇಕ ಜನರಿಗೆ ಅತಿ ಮುಖ್ಯವಾದಂಥ ಹೃದಯಕ ಕಾಯಿಲೆಗಳು ಬರುವಂಥದ್ದು ಉಂಟು. ಅದು ಜೀವನ ಶೈಲಿಯಿಂದ ಆಗಿರ್ಬೋದು, ಆಹಾರ ಸೇವನೆಯಿಂದ ಆಗಿರ್ಬೋದು, ಅಥವಾ ಒತ್ತಡದ ಜೀವನ ಇರ್ಬೋದು, ಬ್ಲಡ್ ಶುಗರ್ ಹೆಚ್ಚಾಗಿ ಡಯಾಬಿಟಿಸ್ನಿಂದ ಇರ್ಬೋದು, ಹೈಪರ್ ಟೆನ್ಷನ್ನಿಂದ ಇರ್ಬೋದು, ಹೀಗೆ ವಿವಿಧ ವಿಷಯಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡುವಂಥದ್ದು ಮತ್ತು ಹೃದಯ ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸುವಂಥ ಈ ಒಂದು ಕಾರ್ಯಕ್ರಮದಿಂದ ಹಮ್ಮಿಕೊಳ್ಳಲಾಗಿದೆ. ನಂತರ ಮಾತನಾಡಿದ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಸುರೇಶ್, ಜನರು ಹೃದಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಹಾಗೂ ಹೃದಯ ತುಂಬ ಅಮೂಲ್ಯವಾದದ್ದು. ವಿಶ್ವ ಹೃದಯ ದಿನಾಚರಣೆಯ ಅಂಗವಾಗಿ ನಮ್ಮ ಆಸ್ಪತ್ರೆಯ ವತಿಯಿಂದ ಹೃದಯ ತಪಾಸಣೆ ಹಾಗೂ ಚಿಕಿತ್ಸೆ ECG ಉಚಿತವಾಗಿ ನಡೆಸುತ್ತಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಸೆಪ್ಟೆಂಬರ್ 29 ವಿಶ್ವ ಆರೋಗ್ಯ ದಿನಾಚರಣೆ. ಈ ದಿನಾಚರಣೆಯನ್ನು ವರ್ಲ್ಡ್ ಹಾರ್ಟ್ ಫೆಡರೇಷನ್ ವತಿಯಿಂದ ವಿಶ್ವದಾದ್ಯಂತ ಎಲ್ಲ ವರ್ಷವೂ ಆಚರಿಸ್ತೀವಿ. ಇದು ಪ್ರತಿ ವರ್ಷ ಒಂದು ಥೀಮ್ ಇಟ್ಕೊಂಡು ಈ ಹಾರ್ಟ್ ಮತ್ತು ಹೃದಯ ಮತ್ತು ಹೃದಯದ ಕಾಯಿಲೆಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ ಇದು. ಈ ವರ್ಷದ ಥೀಮ್ ಯೂಸ್ ಆರ್ಟ್ ಫಾರ್ ಎವ್ರಿ ಆರ್ಟ್, ಅಂದರೆ ನಿಮ್ಮ ಹೃದಯವನ್ನು ಯೂಸ್ ಮಾಡಿಕೊಂಡು, ಅಂದರೆ ನಿಮ್ಮ ಹೃದಯವನ್ನು ಉಪಯೋಗಿಸಿಕೊಂಡು ಸಹೃದಯಗಳಾಗಿ ಎಲ್ಲರ ಹೃದಯವನ್ನು ಕಾಪಾಡಿ, ಎಲ್ಲರ ಹೃದಯದ ಕಾಯಿಲೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಅನ್ನೋದಕ್ಕೋಸ್ಕರ ಈ ವರ್ಲ್ಡ್ ಹಾರ್ಟ್ ಡೇ ಸೆಲೆಬ್ರೇಷನನ್ನು ಮಾಡ್ತಾ ಇದ್ದೀವಿ. ಈ ಸೆಲೆಬ್ರೇಷನನ್ನು ಮಾಡೋ ಒಂದು ಉದ್ದೇಶದಿಂದ ನಾವು ಒಂದು ವಾಕಥಾನನ್ನು ಹಮ್ಮಿಕೊಂಡಿದ್ದು, ಅದನ್ನು ಆಚರಿಸಿದ್ದೀವಿ. ನಾಳೆ 30ನೇ ತಾರೀಕು ನಾವು ಈ ವರ್ಲ್ಡ್ ಹಾರ್ಟ್ ಡೇ ಸೆಲೆಬ್ರೇಷನ್ ಪ್ರಯುಕ್ತ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಶ್ರೀದೇವಿ ಮೆಡಿಕಲ್ ಕಾಲೇಜಿನ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಹಮ್ಮಿಕೊಂಡಿದ್ವಿ. ಇದರಲ್ಲಿ ಎಲ್ಲರಿಗೂ ECG ECO TMT ಫ್ರೀಯಾಗಿ ಮಾಡಿಕೊಡ್ತೀವಿ ಮತ್ತು ಅವಶ್ಯಕತೆ ಇದ್ದರೆ ಬ್ಲಡ್ ಟೆಸ್ಟನ್ನು ಫ್ರೀಯಾಗಿ ಮಾಡಿಕೊಡೋ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ವಿ. ಮ್ಯಾರಥಾನ್ ನಡಿಗೆಯಲ್ಲಿ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ MR ಹುಲಿನಾಯ್ಕರ್, ಶ್ರೀದೇವಿ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ರಮಣ್ ಆರ್ ಹುಲಿನಾಯ್ಕರ್, ಶ್ರೀದೇವಿ ಸಂಸ್ಥೆಯ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ MS ಪಾಟೀಲ್, ಶ್ರೀದೇವಿ ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ಲಾವಣ್ಯ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಅಂಜನ್ ಕುಮಾರ್, ಅಮುಕ್ ಟಿವಿ, ತುಮಕೂರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುರಿದ ನಿರಂತರ ಮಳೆಯಿಂದಾಗಿ ಬಹುತೇಕ ಗ್ರಾಮಗಳ ರಸ್ತೆಗಳು ಹದಗೆಟ್ಟಿದ್ದು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ರಸ್ತೆ ದುರಸ್ತಿಗೆ ಶೀಘ್ರ ಕ್ರಮ ಕೈಗೊಳ್ಳಬೇಕೆಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸದಸ್ಯರಾದ BN ಬಚ್ಚೇಗೌಡ ಅವರು ಸೂಚಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಗ್ರಾಮದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿರುವ ಜಿಲ್ಲಾ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ನಡೆದ ದಿಶಾ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಹದಗೆಟ್ಟ ರಸ್ತೆಗಳು, ಸೇತುವೆಗಳ ದುರಸ್ತಿ ಹಾಗೂ ಕೆರೆ ಅಭಿವೃದ್ಧಿಗಾಗಿ 26 ಕೋಟಿ ರೂ ಅನುದಾನ ಮಂಜೂರು ಮಾಡುವಂತೆ ಸರ್ಕಾರಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ವತಿಯಿಂದ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಶೀಘ್ರದಲ್ಲೇ 12 ಕೋಟಿ ರೂ ಅನುದಾನ ಬಿಡುಗಡೆಯಾಗಲಿದ್ದು ರಸ್ತೆ ಸೇತುವೆ ಅಭಿವೃದ್ಧಿಗಾಗಿ ಪ್ರತಿ ತಾಲೂಕಿಗೆ 2.5 ಕೋಟಿ ರೂ ಹಾಗೂ ಕೆರೆ ಅಭಿವೃದ್ಧಿಗಾಗಿ 50 ಲಕ್ಷ ರೂ ಅನುದಾನ ನಿಗದಿಗೊಳಿಸಲಾಗುವುದು. ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ವಿಭಾಗದ ಕಾರ್ಯಪಾಲಕ ಅಭಿಯಂತರರು, 4 ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಳೆಯಿಂದ ಹಾಳಾದ ರಸ್ತೆಗಳ ಮಾಹಿತಿಯನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿ ಕ್ರಿಯಾಯೋಜನೆ ಸಿದ್ಧಪಡಿಸಿ ಆಯಾ ತಾಲೂಕು ವಿಧಾನಸಭಾ ಕ್ಷೇತ್ರದ ಶಾಸಕರ ಅನುಮೋದನೆ ಪಡೆದು ಜಿಲ್ಲಾ ಪಂಚಾಯಿತಿಗೆ ವಾರದೊಳಗಡೆ ಪ್ರಸ್ತಾವನೆ ಸಲ್ಲಿಸಿದರೆ ಅನುದಾನ ಬಿಡುಗಡೆಗೆ ಕ್ರಮ ವಹಿಸಲಾಗುವುದು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ಮನೆ ಮನೆಗೆ ಗಂಗೆ ಯೋಜನೆಯಡಿ ಪ್ರತಿ ಮನೆಗಳಿಗೆ ನೀರು ಕಲ್ಪಿಸಲು ಹಾಗೂ ಜಲಜೀವನ್ ಮಿಷನ್, ಅಟಲ್ ಭೂಜಲ ಯೋಜನೆಯಡಿ ಚೆಕ್ ಡ್ಯಾಂ ನಿರ್ಮಾಣ, ಕೆರೆಗಳಲ್ಲಿ ಹೂಳೆತ್ತುವಿಕೆ ಸೇರಿದಂತೆ ಅಂತರ್ಜಲ ಹೆಚ್ಚಿಸುವ ಕಾಮಗಾರಿಗಳನ್ನು ನಿಗದಿತ ಕಾಲಾವಧಿಯಲ್ಲಿ ಕೈಗೊಂಡು ಪೂರ್ಣಗೊಳಿಸಬೇಕು ಎಂದು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು.
ಇನ್ನು ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ರೇವಣ್ಣಪ್ಪ, ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಡಾಕ್ಟರ್ ನಾಗರಾಜ್, ಮುಖ್ಯ ಯೋಜನಾಧಿಕಾರಿ ನರಸಿಂಹ ಎಂಆರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಡಿಸಿ ಶಂಕರ್, ಅಮುಕ್ ಟಿವಿ, ದೇವನಹಳ್ಳಿ. ಮಕ್ಕಳಲ್ಲಿ ಯಾವುದೇ ಪ್ರತಿಭೆ ಇರಬಹುದು, ಯಾರಲ್ಲಿ ಸಂಗೀತ ನಾಟಕ ಗಾಯನದಲ್ಲಿ ಪ್ರತಿಭೆ ಇರುತ್ತದೆ, ಯಾರಿಗೆ ಹೆಚ್ಚು ಯಾರಲ್ಲಿ ಕಡಿಮೆ ಇರುತ್ತದೆ ಎಂದು ಕಾಗವಾಡ ಶಾಸಕ ಶ್ರೀಮಂತ ಪಾಟೀಲ್ ಹೇಳಿದರು. ದಿನಾಂಕ 29ರಂದು ಉಗಾರ ಕುರ್ದಾ ಪಟ್ಟಣದ ಶ್ರೀಹರಿ ವಿದ್ಯಾಲಯ ವಿಹಾರ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಬೆಳಗಾವಿ ಶಾಲಾ ಶಿಕ್ಷಣ ಮತ್ತು ಸುರಕ್ಷತಾ ಇಲಾಖೆ ಸನ್ 2021-22 ಸಾಲಿನ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮವನ್ನು ಸರಸ್ವತಿ ಪೂಜೆ, ಸಸಿಗೆ ನೀರೆರೆಯುವುದರೊಂದಿಗೆ ಹಾಗೂ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿ ಮಾತನಾಡಿ, ಜೀವನದಲ್ಲಿ ಆನಂದ ಬರಬೇಕಾದರೆ ಇಂತಹ ಕಾರ್ಯಕ್ರಮ ನೋಡಿದಾಗ ಜೀವನ ಸಾರ್ಥಕವಾಗುತ್ತದೆ ಎಂದರು. ಯಾವುದೋ ಒಂದು ಮಗು ಏನೇನು ಅವುಗಳು ಯಾವ ಒಂದು ಬೇರೆ ಬೇರೆ ಪ್ರತಿಭೆ ಇದೆ, ಯಾರೇ ಸಂಗೀತ ಕಲಿಯಬಹುದು, ಯಾರು ಕಣ್ಣು ಚಲುವರು ಗಾಯನ ಮಾಡಬಹುದು, ಯಾರ ನಾಟಕ ಕಲಿಯಬಹುದು, ಯಾವ್ದು ಅದರಲ್ಲಿ ಪ್ರಾವೀಣ್ಯ ಇರ್ಬೋದು. ದೇವರಿಗೆ ಯಾರೇ ಕಲೆ ಬಿಡಲಿಲ್ಲ, ಪ್ರತಿಯೊಬ್ಬರಿಗೆ ಏನೇನೇ ಪಟ್ಟಿರ್ತಾನೆ, ಯಾರಿಗೆ ಹೆಚ್ಚು ಕೊಟ್ಟಿರ್ತಾನೋ ಯಾರಿಗೆ ಕಡಿಮೆ ಕೊಟ್ಟಿರ್ತಾನೋ ಆ ಸ್ಪರ್ಧೆಯಲ್ಲಿ ಮುಂದೆ ಬಂದವರು ಅವ್ರಿಗೆ ಅಷ್ಟೇ ಕೊಟ್ಟನು. ನನಗೆ ಯಾರು ನಮ್ಗೆ ಇತರ ಯಾರು ಬರಾಗಿಲ್ಲ, ನಮ್ಮ ದೇವರು ಯಾರು ಕೊಟ್ಟಿಲ್ಲ, ನನಗೆ ಯಾರು ಕೇಳಿ ಬರೇ ಸ್ವಲ್ಪ ಕಡಿಮೆ ಅಥವಾ ಜನ ಎಷ್ಟ ಫಲಕೈತಿ ಅದಕ್ಕೆ ಇದರಲ್ಲಿ ಸ್ಪರ್ಧೆಯಲ್ಲಿ ಭಾಗ ತಗೊಂಡು ಅದರಲ್ಲಿ ಯಾರು ಪ್ರಾವೀಣ್ಯ ಯಾರು ಅದರಲ್ಲಿ ಒಂದು ಒಂದು ಬಕ್ಷಿಸ್ ಕಳಿಸೋರು ಅವರಷ್ಟ ಅದರಲ್ಲಿ ಸೆಲೆಕ್ಟ್ ಆದರು. ನಾವು ಯಾರಿಲ್ಲ ಅದ್ರಲ್ಲಿ ಯಾರು ತಿಳ್ಕೊಂಡ ಹೋಗ್ಬಾರ್ದು, ಯಾಕಂದ್ರೆ ನಿಮ್ಮಲ್ಲಿ ಕೂಡ ಐತಿ ಒಂದು ಬ್ಯಾರೆ. ಸೂರಜ ಕೋರೆ, ಅಮುಕ್ ಟಿವಿ, ಕಾಗವಾಡ. ನೆಲಮಂಗಲದಿಂದ ಪೀಣ್ಯವರೆಗಿನ ಹಲವು ಗ್ರಾಮಗಳಲ್ಲಿ 40 ವರ್ಷದಿಂದ ನಿಷ್ಕ್ರಿಯವಾಗಿದ್ದ 110 ಕೆವಿ ಲೈನ್ ಅನ್ನು 220 ಕೆವಿ ಲೈನ್ ಆಗಿ ಪರಿವರ್ತಿಸಲು ಹೊರಟಿರುವ ಕೆಪಿಟಿಸಿಎಲ್ ಅಧಿಕಾರಿಗಳ ಕ್ರಮಕ್ಕೆ ಸಾರ್ವಜನಿಕರು ಹಾಗೂ ಭೂ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು, 40 ವರ್ಷಗಳ ಹಿಂದೆ 220 ಕೆವಿ ಈ ಲೈನ್ನಿಂದ ನೆಲಮಂಗಲ, ಯಲಹಂಕ, ಯಶವಂತಪುರ, ದಾಸರಹಳ್ಳಿ 4 ವಿಧಾನಸಭಾ ಕ್ಷೇತ್ರದ ಸುಮಾರು 15,000 ಜನರು ಬೀದಿ ಪಾಲಾಗುವ ಸಂಭವವಿದೆ. ಏಕೆಂದರೆ ನಿಷ್ಕ್ರಿಯವಾಗಿದ್ದ 110 ಕೆವಿ ಲೈನ್ ಅನ್ನು ಏಕಾಏಕಿ 220 ಕೆವಿ ಲೈನ್ ಆಗಿ ಪರಿವರ್ತನೆ ಮಾಡಲು ಹೊರಟಿರುವ ಕೆಪಿಟಿಸಿಎಲ್ ಅಧಿಕಾರಿಗಳ ಕ್ರಮಕ್ಕೆ ನಿವಾಸಿಗಳು ಸಿಡಿದೆದ್ದು ಕೆಪಿಟಿಸಿಎಲ್ ವಿರುದ್ಧ ದೊಡ್ಡ ಬಿದರಕಲ್ಲು ವಾರ್ಡನ್ ಕರಿಹೋಬನಹಳ್ಳಿ ಸಿದ್ದು ಗಾರ್ಡನ್ನಲ್ಲಿ ಬೃಹತ್ ಸಭೆ ಆಯೋಜಿಸಿದ್ದರು. ಈ ದಿನ ನೆಲಮಂಗಲ 2 ಪೀಣ್ಯ ಗ್ರಾಮ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸಾರ್ವಜನಿಕರಲ್ಲಿ ಕಾನೂನಿನ ಅರಿವನ್ನು ಮೂಡಿಸಿದ್ದೇವೆ, ಕೇಂದ್ರ ಸರ್ಕಾರ ಕಾನೂನನ್ನು ಮಾಡಿದೆ, 110 ಕೆವಿಗೆ 26 ಮೀಟರ್, 200 ಕೆವಿಗೆ 36 ಮೀಟರ್ ಎಂದು ಮಾಡಿದ್ದು ಕೆಪಿಟಿಸಿಎಲ್ನವರು ಕೋವಿಡ್ ವೇಳೆಯಲ್ಲಿ ಆದೇಶವನ್ನು ಹೊರಡಿಸಿದ್ದು ಇದು ನಮಗೆ ಹೊಸ ಲೈನ್ ಎಳೆಯಲು ಅಡಿಪಾಯ ಹಾಕುವಾಗ ನಮ್ಮ ಗಮನಕ್ಕೆ ಬಂದಿದ್ದು ಈ ಬಗ್ಗೆ ವಿಚಾರಿಸಿದಾಗ ಲೈನ್ ಎತ್ತರವನ್ನು ಹೆಚ್ಚಿಸಲಾಗುತ್ತದೆ ಎಂದು ಭರವಸೆ ನೀಡಿದರು. ಸರ್ ಹೇಳಿ, ಇವತ್ತು ಸರ್ ಈ ದಿನ ಕಾರ್ಯಕ್ರಮ ಆಯಿತು, ಏನೆಲ್ಲ ಚರ್ಚೆ ಆಯಿತು ಸರ್, ಏನೆಲ್ಲ ಬೇಡಿಕೆ ನಿವೇಶನದಾರರು? ಈಗ ಬೇಡಿಕೆ ಅನ್ನೋದಕ್ಕಿಂತ ನಿವೇಶನದಾರರಿಗೆ ಅರಿವು ಮೂಡಿಸುವ ಕಾರ್ಯಾಗಾರ. ಅವ್ರ ಬೇಡಿಕೆ ಅನ್ನೋದು ಇನ್ನೂ ತೊಂದರೆ ಮುಂದಿನ ದಿವಸಗಳಲ್ಲಿದೆ, ಅದಕ್ಕೆ ಅರಿವು ಮೂಡಿಸಿ ಅವ್ರಿಗೆ ಬೇಡಿಕೆ ಇಡೋಕ್ಕೆ ಅವ್ರನ್ನ ಏನು ಮಾಡ್ತಾರೆ ಅಂತ ಸರ್ಕಾರ ಹೇಳಿಲ್ವಲ್ಲ, ಅದಕ್ಕಿಂತ ಕಾನೂನು ಅರಿವನ್ನು ಮೂಡಿಸಿದ್ದೀವಿ. ಮುಂದಿನ ದಿವಸಗಳಲ್ಲಿ ಏನು ಇವತ್ತು ಕೇಂದ್ರ ಸರ್ಕಾರ ಕಾನೂನು ಮಾಡಿದೆ, 100 ಕೆವಿಗೆ 26 ಮೀಟ್ರು, 200 ಕೆವಿಗೆ 36 ಮೀಟ್ರು, 400 ಕೆವಿಗೆ 46 ಮೀಟ್ರು ಅಂತ ಏನು ಅಲ್ಲಿ ಮಾಡಿದೆ. ಈಗಾಗಲೇ ನಮ್ಮ ಲೀಗಲ್ ಸರ್ ಅವ್ರು ಹೇಳೋದು, ಕೋವಿಡ್ 2ನೇ ಅಲೆಯಲ್ಲಿದ್ದಾಗ ಈ ಒಂದು ಆರ್ಡಿನೆನ್ಸ್ನ ಹೊರಡಿಸಿ ಈ ಕೆಲಸವನ್ನು ಮಾಡ್ತಾಯಿದ್ದಾರೆ ಅಂತ ಹೇಳಿ ಹೇಳೋದು. ಇದು ಯಾವಾಗ ನಮಗೆ ಗೊತ್ತಾಯಿತು ಅಂದರೆ, ಇರೋ ಎಕ್ಸಿಸ್ಟಿಂಗ್ ಲೈನ್ನ ಹೊಸದಾಗಿ ಮಾಡೋಕ್ಕೆ ಫೌಂಡೇಶನ್ ಹಾಕಿದ್ರು, ಆಗ ಗೊತ್ತಾಯಿತು. ನಾವು ಆಗ ಹೋದಾಗ ಇಲ್ಲ, ನಾವು ಇದನ್ನು ಎತ್ತರಿಸ್ತೀವಿ, ನಿಮಗೇನು ತೊಂದರೆ ಆಗಲ್ಲ ಅನ್ನೋದನ್ನು ಸುಳ್ಳು ಹೇಳೋದು ಶುರು ಮಾಡೋದು. ನಾವು ಆ ಕೆಪಿಟಿಸಿಎಲ್ ಕಚೇರಿ ಮತ್ತು ಇದಕ್ಕೆ ಹೋದಾಗ ಅದರ ಪೂರ್ವಾಪರ ವಿಚಾರ, ಗ್ರಾಮಸ್ಥರು ರೈತರಿಗೆಲ್ಲ ಕಾನೂನಿನ ಅರಿವು ಮೂಡಿಸಬೇಕಿತ್ತು, ಹಾಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ.
ಸಂಘದ ವತಿಯಿಂದ ಶಾಸಕರಿಗೆ ಸಚಿವರಿಗೆ ನಮ್ಮ ಮನವಿ ಪತ್ರ ಹಾಗೂ ಕೆಪಿಟಿಸಿಎಲ್ನಿಂದ ಆಗುತ್ತಿರುವ ಉಲ್ಲಂಘನೆ ಬಗ್ಗೆ ಮಾಹಿತಿ ನೀಡಲಾಗಿದೆ. ಎಲ್ಲರೂ ಕೂಡ ಸ್ಪಂದಿಸುತ್ತಿದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಚಿವರು ಆದ ಎಸ್ಟಿ ಸೋಮಶೇಖರ್ ಅವರು, ದಾಸರಹಳ್ಳಿ ಕ್ಷೇತ್ರದ ಶಾಸಕರು ಮಂಜುನಾಥ್ ಹಾಗೂ ನೆಲಮಂಗಲ ಕ್ಷೇತ್ರದ ಶಾಸಕರು ಕೆ ಶ್ರೀನಿವಾಸ್ ಮೂರ್ತಿರವರು ಕೂಡ ಪತ್ರ ನೀಡಿದ್ದಾರೆ. ಅದರಲ್ಲೂ ಯಲಹಂಕ ಕ್ಷೇತ್ರದ ಶಾಸಕರು ವಿಶ್ವನಾಥ್ ರವರು ನಮ್ಮ ಸಮ್ಮುಖದಲ್ಲಿ ಎಂಡಿರವರಿಗೆ ಕರೆ ಮಾಡಿ ಆ ವಿದ್ಯುತ್ ಲೈನ್ ಅನ್ನು ಭೂಮಿ ಅಡಿಯಲ್ಲಿ ಹಾಕುವುದರಿಂದ ರೈತರಿಗೆ ಹಾಗೂ ಮನೆಯವರಿಗೆ ಸಹಾಯವಾಗುತ್ತದೆ ಎಂದರು. ಅಧಿಕೃತವಾಗಿ ಎಲ್ಲರಿಗೂ ಮನವಿಯನ್ನು ಕೊಟ್ಟಿದ್ದೀವಿ. ಅದಕ್ಕೆ ಅವರು ಕೆಲವರು ಸ್ಪಂದಿಸಿದ್ದಾರೆ, ಕೆಲವರು ಇನ್ನೂ ಸ್ಪಂದಿಸಿಲ್ಲ. ವಿಶೇಷವಾಗಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಸಚಿವರಾದ ಸೋಮಶೇಖರ್ ಅವರು ಲೆಟ್ರ್ ಕೊಟ್ಟಿದ್ದಾರೆ, ಅವರು ಸ್ಪಂದಿಸಿದ್ದಾರೆ. ದಾಸರಳ್ಳಿ ಮಂಜುನಾಥ್ ಅವರು ಸೆಷನಲ್ಲೂ ವಿಚಾರ ಎತ್ತವರೇ ಲೆಟ್ರ್ ಕೊಟ್ಟವರೇ ಕೆ ಪಿ ಸಿ ಎಲ್ಗೆ, ನೆಲಮಂಗಲ ML ಅವರು ಲೆಟ್ರ್ ಕೊಟ್ಟವರು. ಅದರಲ್ಲೂ ವಿಶೇಷವಾಗಿ ಯಲಹಂಕ ಕ್ಷೇತ್ರದ ಶಾಸಕರಾದ ವಿಶ್ವನಾಥ್ ಅವರು ನಮಗೆ ಭಾಳ ಇದ್ರ ಬಗ್ಗೆ ಆಸಕ್ತಿ ತೋರಿಸಿ ಅಲ್ಲಿ ಈಗಾಗಲೇ ಸಿಗ್ನಾಯಕ್ನಲ್ಲಿ ಎಕ್ವಿಪ್ಮೆಂಟಿಗೆ 7 ದಿನಗಳನ್ನು ಹಾಕ್ಸಿದ್ದೀನಿ 2009 ಅಂತೇಳಿ ನಮ್ಮ ಜೊತೆ ಭಾಳ ಹೊತ್ತು ಚರ್ಚೆ ಮಾಡಿ ನಮ್ಮ ಸಮ್ಮುಖದಲ್ಲೇ MD ಫೋನ್ ಮಾಡಿ MD ಅವರಿಗೆ ಇದನ್ನು ಭೂಮಿಗಳನ್ನು ಹಾಕಿದರೆ ರೈತರಿಗೆ ಗ್ರಾಮಸ್ಥರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಅವರು ಭಾಳ ವಿಶೇಷವಾಗಿ ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ ಸಿಗುತ್ತೆ ಅಂತ ನಿರೀಕ್ಷೆ ಇದೆ. ಅವರು ಅದನ್ನು ಮಾಡಿಸ್ಕೊಡ್ತಾರೆ. ಇನ್ನು ನಾವು ಹೋರಾಟ ಮಾಡೋದು ಸರ್ಕಾರದ ಗಮನ ಸೆಳೆಯೋಕ್ಕೆ KPTCL ಮುಂದೆ ಅಥವಾ CM ಮನೆ ಮುಂದೆಗಡೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ತೀವಿ. ಪ್ರತಿಭಟನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಗಮನ ಸೆಳೆಯೋಕ್ಕೆ ನಮ್ಮ ಮನವಿ ಸಲ್ಸಕ್ಕೆ ಹೋಗ್ತೀವಿ ಜನಗಳೆಲ್ಲ. ಅದಕ್ಕೆ ಅವರೇನು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಹೋರಾಟ ಮಾಡ್ತೀವಿ. ಜನ ಅವ್ರಿಗೆ ತೊಂದರೆ ಇದೆ, ಈ ಒಂದು ಹೋರಾಟ ಮಾಡ್ತಾರೋ ಒಳ್ಳೆ ಹೋರಾಟ ಪಕ್ಷಾತೀತ ಹೋರಾಟ ಅಂತ ನಮ್ಮ ಜೊತೆ ಬಂದು ಕೈ ಜೋಡಿಸಿದ್ದಾರೆ. ಇಲ್ಲಿ ಸಮಸ್ಯೆ ಇರೋದ್ರಿಂದ ಅವ್ರು ಬಂದಿದ್ದಾರೆ. ಅವರೆಲ್ಲ ಬಂದಿರೋದ್ರಿಂದ ನಮಗಿನ್ನೂ ಹೆಚ್ಚಿಗೆ ಒಂದು ಬಲ ಬಂದಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಹೆಚ್ಚಿಗೆ ಒಟ್ಟಿಗೆ ಸೇರ್ತಾ ಸೇರ್ತಾ ಒಂದು ಒಳ್ಳೆ ಶಕ್ತಿ ಬಂದಿದೆ. ಮಾಜಿ ವಿಧಾನ ಪರಿಷತ್ ಅವರು ಸಹ ಈ ಜಾಗದಲ್ಲಿ ಏನು ನಿರ್ಮಲಿಂದ ಪೀಣೆ ಅವ್ರದ್ದು ಒಟ್ಟಲ್ಲಿ ಸುಮಾರು 15,000 ಜನರು ಬೀದಿ ಪಾಲಾಗುವ ಸಂಬಂಧವಿದ್ದು ಸರ್ಕಾರ ಇತ್ತ ಗಮನ ಹರಿಸಿ ಈಗ ನಡೆಸಲು ಸಜ್ಜಾಗಿರುವ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಿ ಇಲ್ಲ ಅಂಡರ್ ಗ್ರೌಂಡ್ ಲೈನ್ ಅಳವಡಿಸಬೇಕು ಎಂಬ ಕೂಗು ಈ ಭಾಗದ ಜನರಲ್ಲಿ ಕೇಳಿಬರುತ್ತಿದ್ದು ಎಲ್ಲರಿಗೂ ಕಾನೂನು ಅರಿವಿನ ಅವಶ್ಯಕತೆ ಹಾಗೂ ಹೆಚ್ಚಿನ ಮಾಹಿತಿ ಬೇಕಾಗಿರುವುದರಿಂದ ಕಾನೂನು ಅರಿವು ಕಾರ್ಯಾಗಾರ ಹಮ್ಮಿಕೊಂಡಿದ್ರು. ಇನ್ನಾದರೂ ಸರ್ಕಾರ ಇತ್ತ ಗಮನ ಹರಿಸಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಗ್ರೌಂಡ್ ಲೈನ್ ಅಳವಡಿಕೆಗೆ ಅವಕಾಶ ನೀಡುತ್ತಾ ಎಂದು ಕಾದು ನೋಡಬೇಕಿದೆ. ತಗ್ಗಿಗುಪ್ಪೆ ಶ್ರೀಧರ್, ಅಮುಕ್ ಟಿವಿ, ನೆಲಮಂಗಲ. ಶವ ಸಂಸ್ಕಾರದ ವೇಳೆ ತೆರಳಿದ್ದ ಜನರ ಮೇಲೆ ಹೆಜ್ಜೇನು ದಾಳಿ ನಡೆಸಿರುವ ಘಟನೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿ ದೊಡ್ಡ ಚೆನ್ನುಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮೃತ ಸಿದ್ದಮ್ಮ ಅಂತ್ಯ ಸಂಸ್ಕಾರದ ವೇಳೆ 50 ಹೆಚ್ಚು ತೆರಳಿದ್ದ ಜನರ ಮೇಲೆ ಹೆಜ್ಜೇನು ದಾಳಿ ನಡೆಸಿದೆ. ಇನ್ನು ರಂಗಭೂಮಿ ಕಲಾವಿದ ಸಂಗೀತ ನಿರ್ದೇಶಕ ರಾಮಣ್ಣ ಹೆಜ್ಜೇನು ದಾಳಿಗೆ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. 10 ಜನರಿಗೆ ಹೆಚ್ಚಿನ ಚಿಕಿತ್ಸೆಗೆ ತುಮಕೂರು ಮತ್ತು ನೆಲಮಂಗಲ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳು ಹೆಚ್ಚಿನ ಚಿಕಿತ್ಸೆಗಾಗಿ ಹೊರ ಹೋಗಬೇಕಾದರೆ ಸರ್ಕಾರಿ ಆಂಬ್ಯುಲೆನ್ಸ್ ಬದಲು ದುಬಾರಿ ಹಣ ಕೊಟ್ಟು ಆಂಬ್ಯುಲೆನ್ಸ್ಗಳು ಕಳಿಸಲಾಗುತ್ತಿದೆ ಅಂತ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಆರೋಪ ಮಾಡಿದ್ದಾರೆ. ಮೊದಲೇ ಪಾವಗಡ ಗಡಿ ಪ್ರದೇಶವಾಗಿದ್ದು ಈ ಭಾಗದಲ್ಲಿ ಬಡ ರೋಗಿಗಳೇ ಹೆಚ್ಚಾಗಿ ಸರ್ಕಾರಿ ಆಸ್ಪತ್ರೆಗೆ ಬರುವುದು ವಾಡಿಕೆ. ಅದನ್ನೇ ಬಂಡವಾಳವಾಗಿ ಇಲ್ಲಿನ ಅಧಿಕಾರಿಗಳು ಮಾಡಿಕೊಂಡು ಬಡ ರೋಗಿಗಳಿಗೆ ತೊಂದರೆ ಮಾಡುತ್ತಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಂಬ್ಯುಲೆನ್ಸ್ಗಳಿದ್ದರೂ ಸಹ ರೋಗಿಗಳಿಗೆ ಕಳಿಸದೆ ಖಾಸಗಿ ಆಂಬ್ಯುಲೆನ್ಸ್ಗಳು ರೋಗಿಗಳಿಗೆ ಕಳಿಸಿ ದುಬಾರಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂಬುದಾಗಿ ಆರೋಪಿಸಿದ್ದಾರೆ. ಅಲ್ಲಿ ಇಲ್ಲಿ ಡ್ರೈವರ್ ಫೋನ್ ಇರ್ತಲ್ಲ, ಅವರು ಫುಲ್ ಪ್ರಾಬ್ಲಮ್ ಆಗ್ತಾ ಇರ್ತದೆ. ಗೌರ್ಮೆಂಟ್ ಆಂಬ್ಯುಲೆನ್ಸ್ ಇಲ್ಲ ಕೇಳಿದ್ರೆ ಇಲ್ಲ ನಾವೆಲ್ಲ ನಿಲ್ಸ್ಕೊಂತೀವಿ ಅಂತ ಕೇಳ್ತಾ ಇದಾರೆ ಇಲ್ಲಿ.
ಯಾರಿಗೆ ಅಮೌಂಟ್ ಕೊಡ್ತಾರಮ್ಮ? ಅಲ್ಲ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಏನ್ ಹೇಳ್ತಾರೆ? ಅವ್ರ ಇದ್ರೆ ಹೇಳ್ಬೋದು. ಅದೇ ನೆಕ್ಸ್ಟ್ ನಾಳೆ ನಾಳೆಯಿಂದ ನಮ್ಗೆ ಏನನ್ನ ಪ್ರೈವೇಟ್ ಆಂಬುಲೆನ್ಸ್ ಇಲ್ಲ ಇದ್ರೆ ಫುಲ್ ದಾಣಿ ಕುಂಕೊಂಡ್ಬಿಡ್ತೀವಿ. ಎಷ್ಟು ದಿನದಿಂದ ಈ ಸಮಸ್ಯೆ ಆಗ್ತಾ ಇದೆ? ಇಲ್ಲ, 10 ದಿನದಿಂದ ಆಗ್ತಾನೆ ಐತೆ. ಇಲ್ಲಿ ಸುಮಾರು ವರ್ಷದಿಂದ ಇದೆ, ಯಾರು ಬರಲ್ಲ. ಪಾಪ ನೀವು ಪೇಷಂಟ್ಸ್ ಏನಾರು ಮಾತಾಡ್ತಾರ ಅನ್ಕೊಳ್ರಿ, ನೀನ್ ಏನಕ್ ಮಾತಾಡ್ತೀವಿ? ಆ ಲೇಡೀಸ್ ಯಾರು ಹೇಳ್ತಾರೆ, ಆಶಾ ಕಾರ್ಯಕರ್ತರು, ಅಣ್ಣ ಲೇಡೀಸ್ ಒಂದು ಇಷ್ಟು ಕೂಡ ರೆಸ್ಪೆಕ್ಟ್ ಕೊಡಲ್ಲ ಅಂತ ಹೇಳ್ತಾರೆ. ಅಕ್ಕ ಬಾಕ ಮುಂದೆ ಬಂದು ಮಾತಾಡಲ್ಲ ಸರ್, ಮತ್ತೆ ನಮ್ಮನ್ನು ಕರೆಸಿ ಬೈತಾರ ಅಂತ ಹೇಳ್ತಾರೆ. ಭಯಭೀತದ ವಾತಾವರಣ ಸರ್ಕಾರಿ ಆಸ್ಪತ್ರೆಯಲ್ಲಿ. ಇವಾಗ ಏನ್ ಹೇಳ್ತಾರೆ ಡ್ರೈವರ್ಗಳು ಅಂದ್ರೆ, ನಾವೇನಾರ ಹೇಳಕ್ ಹೋದ್ರೆ ನಮ್ಮನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸ್ತೀವಿ, ಇಲ್ಲಾಂದ್ರೆ ನೀವು ಡ್ಯೂಟಿಯಿಂದಾನೆ ಕಿತ್ತಾಕ್ಸ್ತೀವಿ ಅಂತ ಭಯ ಪಡಿಸಿದ್ರು ಅಂತ ಡಾಕ್ಟರ್. ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆಯವರ ಆಸ್ಪತ್ರೆಯ ಮುಂದೆ ನಿಂತು ವೈದ್ಯಾಧಿಕಾರಿಗಳಿಗೆ ದೂರು ನೀಡಲು ಮುಂದಾದ ತಕ್ಷಣವೇ ಆಸ್ಪತ್ರೆ ಆವರಣದಲ್ಲಿದ್ದ ಖಾಸಗಿ ಆಂಬ್ಯುಲೆನ್ಸ್ಗಳು ಒಂದೊಂದು ಜಾಗ ಖಾಲಿ ಮಾಡಿದವು. ಇದೇ ರೀತಿಯಲ್ಲಿ ಸರ್ಕಾರಿ ಆಸ್ಪತ್ರೆ ಹಣದಲ್ಲಿ ಖಾಸಗಿ ಆಂಬ್ಯುಲೆನ್ಸ್ಗಳ ಹಾವಳಿ ಮುಂದುವರೆದರೆ ಉಗ್ರ ಹೋರಾಟ ಮಾಡುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಆರೋಪಿಸಿದ್ದಾರೆ. ಯಾವುದೇ ರೀತಿ ನಾವು ಸಹಕಾರ ಆಗಲಿ ಸಪೋರ್ಟ್ ಆಗಲಿ ಮಾಡ್ತಾ ಇಲ್ಲ. ನಮ್ಮಲ್ಲಿ ನಾನು ಆಡಳಿತ ವೈದ್ಯಾಧಿಕಾರಿ ಆದಮೇಲೆ 2 ಆಂಬುಲೆನ್ಸ್ ಇದ್ದರು, 4 ಆಂಬುಲೆನ್ಸ್ ಮಾಡಿದ್ದೀವಿ ಸರ್ಕಾರದಿಂದ. ಕೋವಿಡ್ ಸಮಯದಲ್ಲಿ ಸೋಲಾರಿಂದ 2 ಕೊಟ್ಟಿದ್ದರು, ಈಗ ಕೋವಿಡ್ ಎಲ್ಲ ಕಮ್ಮಿ ಆಗಿರೋದ್ರಿಂದ 1 ಆಂಬುಲೆನ್ಸ್ ನಮ್ಮದು ತಿರುಮಣಿ ಕಮ್ಯುನಿಟಿ ಹೆಲ್ತ್ ಸೆಂಟ್ರಿಗೆ ಸೋಲಾರಿಂದ ಬಂದಿದೆ. ಸೋಲಾರ್ ಪಾರ್ಕಿನಿಂದ ಅಲ್ಲಿಗೊಂದು ಕಳಿಸಿದ್ದಾರೆ. ನಮ್ಮ ಆಂಬುಲೆನ್ಸು ಇತ್ತು, ವಾಹನ ಚಾಲಕರು ಅಲ್ಲಿ ಡೆಪ್ಟೇಷನ್ ಹಾಕಿದ್ದಾರೆ. ಇನ್ನು ನಮ್ಮಲ್ಲಿ 3 ಆಂಬುಲೆನ್ಸ್ ಇದೆ. ಯಾರೇ ಕೇಳಲಿ, ನಾವು ಯಾರಿಗೂ ಆಂಬುಲೆನ್ಸ್ ಇಲ್ಲ ಅಂತಿಲ್ಲ. ಏನು ಗೌರ್ಮೆಂಟಿಂದ ನಾಮಿನಿ ಎಷ್ಟು ಮಿನಿಮಮ್ ಇದೆ ಅದು ಕಟ್ಟಿಸ್ಕೊಂಡು ನಾವು ಎಲ್ಲ ಪೇಷೆಂಟ್ಗೂ ನಾವು ನಮ್ಮ ಸರ್ಕಾರಿ ಆಂಬುಲೆನ್ಸ್ಗಳನ್ನ ಕಳಿಸ್ತಾ ಇದ್ದೀವಿ. ಏನು ಖಾಸಗಿ ಆಂಬುಲೆನ್ಸ್ನವ್ರಿಗೆ ನಾವು ಸುಮಾರು ಸಲ ಹೇಳಿದ್ರು, ನಮ್ಮ ಹಾಸ್ಪಿಟ್ಲು ಆವರಣದೊಳಗಡೆ ನಿಲ್ಲಿಸ್ಬೇಡಿ ಅಂತ ಹೇಳಿದ್ರು. ಮತ್ತು ಪೊಲೀಸ್ ಸ್ಟೇಷನ್ಗೂ ನಾವು ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಇವ್ರನ್ನ ಹೊರಗೆ ಹಾಕಿಸಿ ಇದು ದಾಖಲಾತಿಗಳು ಚೆಕ್ ಮಾಡಿ ಪ್ರೈವೇಟ್ ಆಂಬುಲೆನ್ಸ್ ಅಂತ ಹೇಳಿದ್ರು ಸಹ ಪೊಲೀಸ್ನವರು ಸರಿಯಾದ ಬಗ್ಗೆ ಕ್ರಮ ತಗೊಂಡಿಲ್ಲ. ನಾವು ಸುಮಾರು ಸಲ ಅವ್ರಿಗೆ ಹೇಳಿದ್ರು, ಅವರು ಸುಮ್ಮನೆ ಮತ್ತೆ ಅವರು ಇವ್ರನ್ನ ನಮ್ಮ ಮೇಲೆ ಎತ್ತಿಟ್ಬಿಟ್ಟು ನಮ್ಮ ಮೇಲೆ ತೊಂದರೆ ಕೊಡ್ತಾರಿಂದ ನಾವು ಸುಮಾರು ಸಲ ಹೇಳಿ ನಾವು ಸಾಕಾಗಿ ಸುಮ್ಮನೆ ಆಗಿದ್ದೀವಿ ಸರ್. ಈಗ ಮತ್ತೆ ನೀವು ಹೇಳ್ದಂಗೆ ಪೊಲೀಸರು ಕ್ರಮ ತಗೊಂಡ್ತಾ ಇಲ್ಲ. ಇನ್ನು ಈ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳಾದ ಶ್ರೀನಿವಾಸ್, ರಂಗ, ನರೇಶ್, ರಾಜು, ಲಕ್ಷ್ಮೀನಾರಾಯಣ್, ಲಚ್ಚಿ ಇತರರು ಇದ್ದರು. ಇಮ್ರಾನುಲ್ಲಾ, ಅಮುಕ್ ಟಿವಿ, ಪಾವಗಡ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.